ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಉದ್ಯೋಗ ವಾರ್ತೆಯಲ್ಲಿ ನಾವು ಏನು ಡಿಸ್ಕಸ್ ಮಾಡ್ತಿದ್ದೀವಪ್ಪ ಅಂದರೆ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಕಚೇರಿ ತುಮಕೂರು. ಇಲ್ಲೇನಪ್ಪ ಅಂದರೆ ಕೆಲವೊಂದಿಷ್ಟು ಹುದ್ದೆಗಳ ಬಗ್ಗೆ ಹೇಳಿದ್ದಾರೆ, ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ವಿ. ವಿಷಯ ಏನಿದೆ ನೋಡಿರಿ, ಸೇವಕ ಹುದ್ದೆಗಳ ನೇಮಕಾತಿ ಕುರಿತು ಬಗ್ಗೆ ಅವರು ಏನಪ್ಪ ಅಂದರೆ ಇಲ್ಲಿ ನೋಟಿಫಿಕೇಶನ್ ಅಥವಾ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಸೊ ನೋಡಿರಿ, ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ ಯಾವಾಗಿದೆಯಪ್ಪ ಅಂದರೆ 15/6/2022, ಅಂದರೆ ನಿಮಗೆ ಇನ್ನೂ ಒಂದು ತಿಂಗಳ ಟೈಮ್ ಇರುತ್ತೆ. ಸೊ ಜೊತೆಗೆ ನೋಡಿರಿ, ನೆಕ್ಸ್ಟ್ ಏನು ಹೇಳ್ತಿದ್ದಾರಂದರೆ, ಈ ಘಟಕದ ವಿವಿಧ ನ್ಯಾಯಾಲಯಗಳಲ್ಲಿ ಖಾಲಿ ಇರುವ ಸೇವಕ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿಗಳನ್ನು ತುಮಕೂರು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ವೆಬ್ಸೈಟ್ https://districts.ecourts.gov.in/tumkur-online-recruitment ನಲ್ಲಿ ನೀಡಲಾದ ಲಿಂಕ್ನ ಮೂಲಕ ಆನ್ಲೈನ್ನಲ್ಲಿ ದಿನಾಂಕ 15/6/2022 ರಾತ್ರಿ 11:59 ಮಾತ್ರ ಸಲ್ಲಿಸತಕ್ಕದ್ದು. ಅಂದರೆ ಅಪ್ಲಿಕೇಶನ್ ಡೇಟ್ ಯಾವಾಗ ಸ್ಟಾರ್ಟ್ ಆಗುತ್ತಪ್ಪ ಅಂದರೆ 15/2022 ಸ್ಟಾರ್ಟ್ ಆಗುತ್ತೆ. ಎಂಡ್ ಯಾವಾಗ ಆಗುತ್ತೆ ಅಂದರೆ 15/6/2022 ಎಂಡ್ ಆಗುತ್ತೆ. ಹಾಗಾಗಿ ನಿಮಗೆ ಕೇವಲ 15 ದಿನಗಳ ಸಮಯ ಮಾತ್ರ ಇರುತ್ತದೆ. ಅದೇ ಥರನಾಗಿ ನೀವು ಏನಪ್ಪ ಅಂದರೆ ಈ ಲಿಂಕ್ನ ಯೂಸ್ ಮಾಡಿ ಅಪ್ಲೈ ಮಾಡಬೇಕಾಗುತ್ತೆ. ಜೊತೆಗೆ ನೋಡಿರಿ, ಏನು ಹೇಳ್ತಿದ್ದಾರಂದರೆ ಹುದ್ದೆಗಳ ಸಂಖ್ಯೆ ಎಷ್ಟಿದೆ ಅಂದರೆ 51 ಇದೆ. ಅದರಲ್ಲಿ 4 ಬ್ಯಾಕ್ಲಾಗ್ ಹುದ್ದೆಗಳಿವೆ, ಹೊಸದಾಗಿ 47 ಹುದ್ದೆಗಳನ್ನು ಸೇರಿಸಿದ್ದಾರೆ. ಅದೇ ಥರನಾಗಿ ವೇತನ ಶ್ರೇಣಿ ಎಷ್ಟಿರುತ್ತಪ್ಪ ಅಂದರೆ 17,000 ರೂಪಾಯಿಂದ ನಿಮಗೆ 28,950 ರೂಪಾಯಿ ಕೊಡ್ತಾರೆ. ಸೊ ಇದು ನೋಡಿರಿ ಏನಂದರೆ ರಿಸರ್ವೇಷನು. ಸೊ ನಾವೇನು ಮಾಡ್ತೀವಿ ಅಂದರೆ ಈ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಫಿಷಿಯಲ್ ನೋಟಿಫಿಕೇಶನ್ ಲಿಂಕ್ ಹಾಕ್ತೀವಿ, ಆವಾಗ ನೀವು ಏನು ಮಾಡಿರಿ ಅಂದರೆ ಕಂಪ್ಲೀಟಾಗಿ ರಿಸರ್ವೇಷನನ್ನು ನೋಡ್ಕೊರಿ. ಜೊತೆಗೆ ನೋಡಿರಿ, ಶೈಕ್ಷಣಿಕ ವಿದ್ಯಾರ್ಹತೆ ಏನಿದೆ ಅಂದರೆ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸುವ SSLC ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಅಥವಾ ತತ್ಸಮಾನ್ ಪರೀಕ್ಷೆಯಲ್ಲಿ ತೆರಗಡೆ ಹೊಂದಿರಬೇಕು. 10ನೇ ತರಗತಿಯ ಅಂಕಗಳು, ಶ್ರೇಣಿ ಇತ್ಯಾದಿಗಳಿದ್ದರೆ ಅದನ್ನು ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯ ಅಂಕಪಟ್ಟಿಯಲ್ಲಿರುವಂತೆ ಶೇಕಡಾವಾರು ಅಂಕಗಳಾಗಿ ಪರಿವರ್ತಿಸಿ ಗರಿಷ್ಠ ಅಂಕಗಳು ಮತ್ತು ಪಡೆದ ಅಂಕಗಳ ಒಟ್ಟು ಶೇಕಡಾವಾರು ನಮೂದಿ ಇರಬೇಕು. ತಪ್ಪಿದ್ದಲ್ಲಿ ಅಂತಹ ಅರ್ಜಿಗಳನ್ನು ಪರಿಗಣಿಸಲಾಗುವುದಿಲ್ಲ. ಸೊ ಇಲ್ಲೇನು ಹೇಳ್ತಿದ್ದಾರೆ ಅಂದರೆ, ಜಸ್ಟ್ ನೀವು SSLC ಪಾಸ್ ಆಗಿರಬೇಕು ಅಥವಾ ಅದರ ತತ್ಸಮಾನ ವಿದ್ಯಾರ್ಥಿಯಲ್ಲಿ ಅಥವಾ ಪರೀಕ್ಷೆಯಲ್ಲಿ ತೆರಗಡೆ ಆಗಿರಬೇಕು. ಜೊತೆಗೇನಂದರೆ ಇವಾಗ ಏನು ಮಾಡಿದ್ರಂದರೆ ಗ್ರೇಡ್ ಸಿಸ್ಟಮ್ ಕೊಟ್ಟಿದ್ದಾರಲ್ಲ ಇಲ್ಲಿ ನಮ್ಮ SSLC ಸರ್ಟಿಫಿಕೇಟಲ್ಲಿ, ಇವಾಗ ಏನು ಮಾಡ್ತಿದ್ದಾರೆ ಅಂದರೆ ಗ್ರೇಡ್ ಸಿಸ್ಟಮ್ ಬರ್ತಿದೆ. ಅದಕ್ಕೆ ನೀವು ಏನು ಮಾಡಬೇಕಂದ್ರೆ ಒಟ್ಟು ಅಂಕಗಳೆಷ್ಟು ಅಂದರೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು, ಗರಿಷ್ಠ ಅಂಕಗಳೆಷ್ಟು, ನೀವು ಪಡೆದಂಥ ಅಂಕಗಳೆಷ್ಟು ಅಂತ ನೋಡಿ ಅಲ್ಲಿ ಶೇಕಡಾವಾರು ತೆಗೆದು ಏನು ಮಾಡಬೇಕಪ್ಪ ಅಂದರೆ ನಮೂದಿಯನ್ನು ಮಾಡಬೇಕು. ನೀವೇನಾದರೂ ಗ್ರೇಡ್ ಸಿಸ್ಟಮಲ್ಲಿ ಅಪ್ಲೋಡ್ ಮಾಡಿದರೆ ಅಂಥ ಅರ್ಜಿಗಳನ್ನು ಅವ್ರು ಏನು ಮಾಡಲ್ಲ ಅಂದರೆ ಪರಿಷ್ಕರಣೆ ಮಾಡೋದಿಲ್ಲ ಅಂತ ಹೇಳ್ತಿದ್ದಾರೆ, ಅವ್ರನ್ನ ತಿರಸ್ಕರಿಸ್ತಾರೆ. ವಯೋಮಿತಿ ನೋಡಿರಿ, ಕನಿಷ್ಠ ವಯೋಮಿತಿ ಎಷ್ಟಿರುತ್ತೆ ಅಂದರೆ 18 ವರ್ಷ ಇರುತ್ತೆ. ಗರಿಷ್ಠ ವಯೋಮಿತಿ ಬಂದುಬಿಟ್ಟು ಸಾಮಾನ್ಯ ವರ್ಗದವರಿಗೆ 35 ವರ್ಷ, ಪ್ರವರ್ಗ 2A, 2B, 3A, 3B ದವರಿಗೆ 38 ವರ್ಷ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1ದವರಿಗೆ 40 ವರ್ಷಗಳು. ಜೊತೆಗೆ ನೋಡಿರಿ, ಸರ್ಕಾರಿ ಸೇವೆಯಲ್ಲಿರುವವರಿಗೆ, ವಿಧವೆಯರಿಗೆ, ಮಾಜಿ ಸೈನಿಕರಿಗೆ ಹಾಗೂ ಅಂಗವಿಕಲರಿಗೆ ಕರ್ನಾಟಕ ಸಿವಿಲ್ ಸೇವೆಗಳು ನೇಮಕಾತಿ ಸಾಮಾನ್ಯ ನೇಮಕಾತಿ ನಿಯಮಗಳು 1977 ಅನುಸಾರ ವಯೋಮಿತಿಯಲ್ಲಿ ಸಡಲಿಕೆಯನ್ನು ನೀಡಲಾಗುವುದು ಅಂತ ಹೇಳಿದ್ದಾರೆ. ಇದಾದ್ಮೇಲೆ ನೋಡಿರಿ, ನೇಮಕಾತಿ ಹೆಂಗೆ ಮಾಡ್ತಾರೆ ಅಂದರೆ 10ನೇ ತರಗತಿಯಲ್ಲಿ ಪಡೆದ ಗರಿಷ್ಠ ಅಂಕಗಳ ಅರ್ಹತೆ ಆಧಾರದ ಮೇಲೆ 1 ಹುದ್ದೆಗೆ 10 ಅಭ್ಯರ್ಥಿಗಳಂತೆ 1:10 ಅತಿ ಹೆಚ್ಚು ಅಂಕ ಪಡೆದ ಅರ್ಹ ಅಭ್ಯರ್ಥಿಗಳನ್ನು ಅಧಿಸೂಚನೆಯಲ್ಲಿ ಪ್ರಕಟಿಸಲಾದ ಹುದ್ದೆಗಳ ಸಂಖ್ಯೆಗೆ ಅನುಗುಣವಾಗಿ ಸಂದರ್ಶನಕ್ಕೆ ಕರೆಯಲಾಗುವುದು ಮತ್ತು ಸಂದರ್ಶನದಲ್ಲಿ ಅಂಕ ಗಳಿಸುವ ಅಂಕಗಳ ಆಧಾರದ ಮೇಲೆ ಆಯ್ಕೆ ಮಾಡಲಾಗುವುದು. ಸೊ ಈ ಸೆಲೆಕ್ಷನ್ ಪ್ರೊಸೆಸ್ ಹೆಂಗಿರುತ್ತೆ ಅಂದರೆ, ನೀವು 10th ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದೀರಾ ಅನ್ನೋದ್ರ ಮೇಲೆ ಇರುತ್ತೆ. ಅಂಕಗಳನ್ನು ಅವರು ಪರಿಗಣನೆ ಮಾಡ್ತಾರೆ. ಜೊತೆಗೆ ಏನು ಮಾಡ್ತಾರಪ್ಪ ಅಂದರೆ, ಅದ್ರ ಮೇಲೆ ನಿಮಗೆ 1:10 ಅಂದರೆ ಈಗ 51 ಹುದ್ದೆಗಳಿವೆ ಅಂದರೆ 510 ಅಭ್ಯರ್ಥಿಗಳಿಗೆ ಅವ್ರು ಏನು ಮಾಡ್ತಾರೆ ಅಂದರೆ ಇಂಟರ್ವ್ಯೂ ಕರೀತಾರೆ. ಅದರಲ್ಲಿ ಇಂಟರ್ವ್ಯೂಲ್ಲಿ ಯಾರು ಜಾಸ್ತಿ ಮಾರ್ಕ್ಸ್ ಗಳಿಸ್ತಾರಲ್ಲ ಅಂಥವ್ರಿಗೆ ಏನು ಮಾಡ್ತಾರಪ್ಪ ಅಂದರೆ ಆಯ್ಕೆ ಮಾಡ್ತಾರೆ. ಯಾವುದೇ ಪ್ರವರ್ಗದಲ್ಲಿ ಮಹಿಳಾ, ಗ್ರಾಮೀಣ, ಕನ್ನಡ ಮಾಧ್ಯಮ, ಮಾಜಿ ಸೈನಿಕ, ಯೋಜನಾ ನಿರಾಶ್ರಿತ ಇತ್ಯಾದಿ ಮೀಸಲಾತಿಯಡಿಯಲ್ಲಿ ಅರ್ಹ ಅಭ್ಯರ್ಥಿಗಳು ಲಭ್ಯವಿರದೆ ಇದ್ದ ಪಕ್ಷದಲ್ಲಿ ಅವರಿಗೆ ಮೀಸಲಿದ್ದ ಹುದ್ದೆಗಳನ್ನು ಆಯಾ ಪ್ರವರ್ಗದ ಇತರೆ ಅಭ್ಯರ್ಥಿಗಳಿಂದ ಭರ್ತಿ ಮಾಡಲಾಗುವುದು. ಸೊ ನೋಡಿರಿ, ಈಗೇನಾದರೂ ಮಹಿಳೆ, ಗ್ರಾಮೀಣ, ಕನ್ನಡ ಮಾಧ್ಯಮ ಮತ್ತು ಮಾಜಿ ಸೈನಿಕ ಯೋಜನಾ ನಿರಾಶ್ರಿತರಿಂದ ಯಾವುದೇ ಬರಲಿಲ್ಲ ಅಂದರೆ ಆಯಾ ಪ್ರವರ್ಗದ ಅಭ್ಯರ್ಥಿಗಳು ಇತರೆ ಅಭ್ಯರ್ಥಿಗಳಿಂದ ಅದನ್ನು ಭರ್ತಿ ಮಾಡ್ತಾರಂತೆ ಅಂತ ಹೇಳಿದ್ದಾರೆ. ಸೊ ನೋಡಿರಿ, ಅದೇ ಥರನಾಗಿ ಅರ್ಜಿ ಶುಲ್ಕ ಎಷ್ಟಿದೆಯಪ್ಪ ಅಂದರೆ, ನೀವೇನಾದರೂ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಾಗಿದ್ದರೆ, ಆಮೇಲೆ ಪ್ರವರ್ಗ 2A, 2B, 3A, 3B ಸೇರಿದ ಅಭ್ಯರ್ಥಿಗಳಾಗಿದ್ದರೆ ನಿಮಗೆ 200 ರೂಪಾಯಿ ಇರುತ್ತೆ. ಅದೇ ಥರ ನೀವೇನಾದರೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ
ಪ್ರವರ್ಗ ಒಂದಕ್ಕೆ ಸೇರಿದ್ದು ಮತ್ತು ಅಂಗವಿಕಲ ಅಭ್ಯರ್ಥಿಗಳಾಗಿದ್ದರೆ ನಿಮ್ಗೆ ಯಾವುದೇ ಥರನಾದಂಥ ಅಪ್ಲಿಕೇಶನ್ ಫೀಸ್ ಇರಲ್ಲ. ಸೊ ನೋಡ್ರಿ, ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ಅಂದರೆ, ನಿಗದಿತ ಶುಲ್ಕವನ್ನು ನ್ಯಾಯಾಲಯದ ವೆಬ್ಸೈಟ್ https://districts.ecourts.goi.in/tumkuru-online-recruitment ನೀಡಲಾದ ಲಿಂಕ್ ಮುಖಾಂತರ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಸ್ಟೇಟ್ ಬ್ಯಾಂಕ್ ಕಲೆಕ್ಟ್ ಮೂಲಕ ಆನ್ಲೈನ್ ಪೇಮೆಂಟ್ ಥ್ರೂ ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಚಲನ್ ಡೌನ್ಲೋಡ್ ಸೌಲಭ್ಯದ ಮೂಲಕ ಪಾವತಿಸತಕ್ಕದ್ದು. ಸೊ ನೋಡ್ರಿ, ಯಾವ್ದು ಹೇಳ್ತಿದ್ದಾರೆ ಅಂದರೆ, ಅವರು ಶುಲ್ಕವನ್ನು ನೀವು ಈ ವೆಬ್ಸೈಟ್ಗೆ ಹೋಗ್ರಿ, ಅಲ್ಲಿ ನಿಮಗೇನಂದರೆ ಸ್ಟೇಟ್ ಬ್ಯಾಂಕ್ ಕಲೆಕ್ಟ್ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿದ್ರೆ ಆನ್ಲೈನ್ ಪೇಮೆಂಟ್ ಅಥವಾ ಆಫ್ಲೈನ್ ಪೇಮೆಂಟ್ ಅಂತ ಇರುತ್ತೆ. ಆನ್ಲೈನ್ ಪೇಮೆಂಟ್ ಮಾಡೋದಾದರೆ ನೀವು ನೆಟ್ ಬ್ಯಾಂಕಿಂಗ್ ಮೂಲಕ, ಕ್ರೆಡಿಟ್ ಕಾರ್ಡ್ ಮೂಲಕ, ಡೆಬಿಟ್ ಕಾರ್ಡ್ ಮೂಲಕ ಮಾಡ್ಬೋದು. ಆಫ್ಲೈನ್ ಮಾಡ್ತೀನಿ ಅಂದರೆ SBI ಬ್ಯಾಂಕಿಂದು ಚಲನನ್ನು ಡೌನ್ಲೋಡ್ ಮಾಡಿ ಅದ್ರ ಮೂಲಕ ನೀವು ಏನು ಮಾಡ್ಬೋದಪ್ಪ ಅಂದರೆ ಪೇಮೆಂಟನ್ನು ಮಾಡ್ಬೋದಾಗಿದೆ. ಶುಲ್ಕವನ್ನು ಆನ್ಲೈನ್ ಮೂಲಕ ಪಾವತಿ ಮಾಡಲು ಇಚ್ಛಿಸಿದ ಅಭ್ಯರ್ಥಿಗಳು ಚಲನ್ ಪ್ರತಿಯನ್ನು ಅಧಿಕೃತ ವೆಬ್ಸೈಟ್ನಿಂದ ಡೌನ್ಲೋಡ್ ಮಾಡಿಕೊಂಡು ಅದರ ಪ್ರಿಂಟೌಟನ್ನು ಪಡೆದುಕೊಂಡು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಯಾವುದೇ ಶಾಖೆಯಲ್ಲಿ ಹಾಜರುಪಡಿಸಿ ಶುಲ್ಕವನ್ನು ಪಾವತಿಸಕ್ಕದ್ದು. ಅಂದರೆ ಯಾರಾದರೂ ಆಫ್ಲೈನ್ ಪೇಮೆಂಟ್ ಮಾಡ್ತೀನಿ ಅಂದರೆ, ಸೊ ಮಿಸ್ಟೇಕ್ ಮಾಡಿದರೆ ಆಫ್ಲೈನ್ ಪೇಮೆಂಟ್ ಮಾಡೋರು ಏನು ಮಾಡ್ಬೇಕಂದ್ರೆ, ನೀವಲ್ಲಿ ಚಲನನ್ನು ಡೌನ್ಲೋಡ್ ಮಾಡಿಕೊಂಡು ಅದನ್ನು ಏನು ಮಾಡಬೇಕಪ್ಪ ಅಂದರೆ ಪ್ರಿಂಟೌಟ್ ತೊಗೊಂಡು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಯಾವುದೇ ಶಾಖೆಯಲ್ಲಿ ನೀವು ಏನು ಮಾಡಬೇಕಂದ್ರೆ ಶುಲ್ಕವನ್ನು ಪಾವತಿ ಮಾಡಬೇಕಾಗುತ್ತೆ. ಜೊತೆಗೆ ನೋಡಿರಿ, ಇದನ್ನು ಹೊರತುಪಡಿಸಿ ಯಾವುದೇ ಡಿಮ್ಯಾಂಡ್ ಡ್ರಾಫ್ಟ್, ಪೋಸ್ಟಲ್ ಆರ್ಡರ್, ಮನಿ ಆರ್ಡರ್ ಇವುಗಳನ್ನು ಸ್ವೀಕರಿಸಲಾಗುವುದಿಲ್ಲ. ನಿಗದಿತ ಶುಲ್ಕ ಪಾವತಿಸಿದ ಅಭ್ಯರ್ಥಿಗಳ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. ಪಾವತಿಸಿದ ಅಂದರೆ ಯಾರೋ ಶುಲ್ಕವನ್ನು ಪಾವತಿ ಮಾಡಲ್ಲ ಅಂಥವ್ರಿಗೆ ಏನು ಮಾಡ್ತಾರಪ್ಪ ಅಂದರೆ ತಿರಸ್ಕಾರ ಮಾಡ್ತಾರೆ ಅಂತ ಹೇಳಿದ್ದಾರೆ. ಇದಾದಮೇಲೆ ನಿಮಗೆ ಅಪ್ಲಿಕೇಶನ್ ಯಾವ ಥರ ಹಾಕಬೇಕು ಅನ್ನೋದನ್ನು ಕೊಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ನೀವೇನು ಮಾಡ್ರಿ ಅಂದರೆ ಒಂದ್ಸರಿ ನೋಟಿಫಿಕೇಶನ್ ನೋಡ್ಕೊಂಬಿಡ್ರಿ. ಸೊ ನೋಡ್ರಿ, ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ಅಂದರೆ, ಸಂದರ್ಶನದ ವೇಳಾಪಟ್ಟಿಯನ್ನು ಮತ್ತು ಸಂದರ್ಶನಕ್ಕೆ ಅರ್ಹರಾದ ಅಭ್ಯರ್ಥಿಗಳ ಪಟ್ಟಿಯನ್ನು ಈ ನ್ಯಾಯಾಲಯದ ವೆಬ್ಸೈಟ್ ಆದ https://districts.ecourts.go.in/tumkuru-online-recruitment ಪ್ರಕಟಿಸಲಾಗುವುದು. ಸಂದರ್ಶನಕ್ಕೆ ಪ್ರವೇಶ ಪತ್ರಗಳನ್ನು ಅಭ್ಯರ್ಥಿಗಳಿಗೆ ಪ್ರತ್ಯೇಕವಾಗಿ ರವಾನಿಸುವುದಿಲ್ಲ. ಅಭ್ಯರ್ಥಿಗಳು ಕಡ್ಡಾಯವಾಗಿ ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡಿಕೊಂಡು ಒಂದು ಮೂಲ ಗುರುತಿನ ಚೀಟಿಯೊಂದಿಗೆ, ವೋಟರ್ ಐ ಡಿ ಇರ್ಬೋದು, ಆಧಾರ್ ಕಾರ್ಡ್ ಇರ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಇರ್ಬೋದು, ಪ್ಯಾನ್ ಕಾರ್ಡ್ ಇರ್ಬೋದು, ಅದರಿಂದ ನೀವೇನು ಮಾಡಬೇಕಪ್ಪ ಅಂದರೆ ಸಂದರ್ಶನಕ್ಕೆ ಹಾಜರಾಗಬೇಕು ಅಂತ ಹೇಳಿದ್ದಾರೆ. ಸೊ ನೋಡ್ರಿ, ಇದು ಏನಪ್ಪ ಅಂದರೆ ಇವತ್ತಿನ ಉದ್ಯೋಗ ವಾರ್ತೆ. ಇನ್ ಕೇಸ್ ನಿಮಗೆ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನಾವೇನು ಮಾಡ್ತೀವಿ ಅಂದರೆ, ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಫಿಷಿಯಲ್ PDF ಲಿಂಕ್ ಕೊಟ್ಟಿರ್ತೀವಿ, ಅಲ್ಲಿ ಕ್ಲಿಕ್ ಮಾಡಿದ್ರೆ ಸಾಕು ನಿಮಗೆ ಎಂಟೈರ್ PDF ಡೌನ್ಲೋಡ್ ಆಗುತ್ತೆ. ಅಲ್ಲಿ ನಿಮ್ಮ ಡೌಟ್ಸ್ನ ಕ್ಲಾರಿಫೈ ಮಾಡ್ಕೊರಿ. ನಾಳೆ ಇನ್ನೊಂದು ರಿಕ್ರೂಟ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ YouTube ಚಾನಲ್. ಥ್ಯಾಂಕ್ ಯು.